ಸಕಲೇಶ್ಪುರದಲ್ಲಿ ಗಾಂಜಾ ಚರಸು ಮಾದಕ ದ್ರವ್ಯ ನಿಗೂಢವಾಗಿ ವಿಸ್ತೀರ್ಣವಾಗ್ತಿದೆ. ಯುವ ಸಮೂಹ ಅಮಲಿನ ಚಕ್ರ ವ್ಯೂಹದಲ್ಲಿ ಸಿಲುಕಿ ನರಳುತ್ತಿದೆ. ಇದು ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಅಥವಾ ಒಂದು ಸಮುದಾಯದ ಸಮಸ್ಯೆ ಅಲ್ಲ, ಇದು ಊರಿನ ಸಮಸ್ಯೆಯಾಗಿದೆ. ಈ ದಂಧೆಯಲ್ಲಿ ದೊಡ್ಡ ಪ್ರಭಾವಿಗಳು, ಸಮಾಜ ಘಾತಕರು ತುಂಬಿ ಹೋಗಿದ್ದಾರೆ. ಇದರ ವಿರುದ್ಧ ಜನಾಂದೋಲನವಾಗಬೇಕಾಗಿದೆ ಅಂತ ಸಕಲೇಶ್ಪುರದ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ಹೇಳಿದ್ರು. ಅದು ಮರಳಿ ಇಟ್ಕೊಂಡಿರೋದೊಂದು ಸ್ವಂತ ಕೆಲಸಕ್ಕೆ ನಾನು ಅವನಿಗೆ ಪ್ರಶ್ನೆ ಮಾಡಿದೆ, ಏನು ಸಮಾಚಾರ? ಅವನು ಹೇಳ್ತಾನೆ 250-300 ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ, ಅದರಲ್ಲಿ ನಂದು ಅದು ಈ ಮರಳು ಮಾತ್ರ ನನ್ನ ಮನೆಗೆ ಇಟ್ಕೊಂಡಿದ್ದೀನಿ, ಇದು ವ್ಯಾಪಾರಕ್ಕಲ್ಲ. ಅಂದರೆ ಇಷ್ಟು ದೊಡ್ಡ ದಂಧೆಗೆ 200 ವೆಹಿಕಲ್ಗಳಿಗೆ 5 ಜನ ಅದಕ್ಕೆ ಕೆಲಸಕ್ಕೆ ಅಂದರೆ ಎಷ್ಟು ಜನ ಆಯಿತು? 1000 ಜನ ಆಯಿತು. 1000 ಜನ ರಾತ್ರಿ ಹೊತ್ತು ನಡೆಯುವಂಥ ಈ ದಂಧೆ ಕೆಲಸ ಮಾಡೋರು ಯಾರು? ಡ್ರಗ್ಸ್ನವರು. ಅವರಿಗೆ ಪ್ರಚೋದನೆ ಕೊಡೋದು ಊಟ ಬೇಕಾಗಿಲ್ಲರಿ, ಈ ಡ್ರಗ್ಸ್ ಕೊಟ್ಟರೆ ಸಾಕು. ಬಾಟ್ಲಿ ಬೇಕಾಗಿಲ್ಲ, ಪ್ಯಾಕೆಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ ಬಾಯಿಗೊಂದು ಡ್ರಗ್ಸ್ ಹಾಕ್ಕೊಂಡ್ರೆ ಮುಗಿದೋಯ್ತು. ಹಾಗಾಗಿ ಈ ದೇಶದ ಮುಂದಿನ ಪೀಳಿಗೆ ನಾಶ ಆಗೋಂಥ ಸ್ಥಿತಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಇದನ್ನು ತಡೆಯೋದು ಹೇಗೆ? ಟೀಕೆ ಮಾಡ್ತಾ ಕೂತ್ಕೊಂಡ್ರೆ, ಪತ್ರಿಕಾ ಹೇಳಿಕೆ ಕೊಟ್ಟರೆ ಆಗಲ್ಲ. ಜನ ಜಾಗೃತಿ ಆಗಬೇಕಾಗಿದೆ, ಪ್ರತಿ ಮನೆ ಜಾಗೃತಿ ಆಗಬೇಕಾಗಿದೆ, ಪ್ರತಿ ಪೋಷಕರು ಜಾಗೃತಿ ಆಗಬೇಕಾಗಿದೆ, ಮಹಿಳೆಯರು ಜಾಗೃತಿ ಆಗಬೇಕಾಗಿದೆ. ಅದಕ್ಕೋಸ್ಕರ ಒಂದು ಆಂದೋಲನ ನಡೀಬೇಕಾಗಿದೆ. ನಾನು ಪಂಜಾಬಿಗೆ ಹೋಗಿದ ನಂತರ ಬಂದಾಗ ಅಲ್ಲಿ ಈ ಏನು ನಶೆಮುಕ್ತ ಭಾರತ್ ಏನೊಂದು ಸಮಿತಿ ಇದೆ, ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಇದೊಂದು ಆಂದೋಲನ ಆಗಬೇಕಿತ್ತು, ಊರೂರೆಲ್ಲ ಆಂದೋಲನ ಆಗಬೇಕು. ಆ ಆಂದೋಲನದ ಮುಖಾಂತರ ಜನಜಾಗೃತಿ ಮಾಡಿ ಈ ಒಂದು ದೊಡ್ಡ ಅನಿಷ್ಟನ ಕಿತ್ತಾಕಬೇಕು ಸಮಾಜದಿಂದ ಅನ್ನೋಂಥ ಒಂದು ಆಲೋಚನೆ ಸೇರ್ಕೊಂಡಿದ್ದೀವಿ. ಇವತ್ತು ನಾವು ಸಕಲೇಶ್ಪುರದಲ್ಲಿ ನಮ್ಮ ಕೈಲಾಗ್ತಕ್ಕಂಥ ಕೆಲಸ ನಾವು ಮಾಡದೆ ಹೋದರೆ ಖಂಡಿತ ಇದು ಅನ್ಯಾಯ ಆಗುತ್ತೆ. ನಾನು ಸಕಲೇಶ್ಪುರ ಜನರಿಗೆ ವಿಶೇಷವಾಗಿ ನಾಡಿನ ಈ ನನ್ನ ಮಾತನ್ನು ಕೇಳುವಂಥ ಎಲ್ಲರಿಗೂ ಹೇಳ್ತೇನೆ, ನಾವು ಈ ಆಂದೋಲನ ಕೈಗೆತ್ಕೊಳ್ಳೋಣ. ನಾನು ಈ ತಿಂಗಳಲ್ಲೇ ಒಂದು ಕಾರ್ಯಕ್ರಮ ರೂಪಿಸ್ಬೇಕು, ಈ ಚಳುವಳಿಯವರ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಅದು ಎಲ್ಲಿಂದಲೋ ಮಾಡೋದಲ್ಲ, ಎಲ್ಲಿಂದಲೇ ಮಾಡೋಣ, ಅದು ಜನಜಾಗೃತಿ. ಯಾರ ವಿರುದ್ಧನೂ ಅಲ್ಲ, ಇದು ನಮ್ಮ ಪರ. ನಾನು ಇಷ್ಟೆಲ್ಲ ಹೇಳಿದ್ದು ಯಾರ ವಿರುದ್ಧನೂ ಅಲ್ಲ, ಇದು ನಮ್ಮ ಪರ. ನಾವು ಮುಂದಕ್ಕೇನಾದರೂ ಬಿಟ್ಟು ಹೋಗ್ತೀವಿ ಅಂದರೆ ಅದು ಭಾರಿ ಕೆಟ್ಟ ದಿನಗಳನ್ನು, ಯಾಕೆಂದರೆ ಪರ್ವತಗಳೆಲ್ಲ ಕುಸಿತಾ ಇದ್ದಾವೆ, ಈ ರೀತಿ ಮಳೆ ಬರ್ತಾ ಇದೆ, ಈ ರೀತಿ ಶಾಖ ಹೆಚ್ಚಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಮನುಷ್ಯರ ದುರಾಸೆಗೆ ಮತ್ತು ಹೆಚ್ಚು ಸಂತೋಷಕ್ಕೆ, ಹೆಚ್ಚು ಸಂತೋಷ, ಹೆಚ್ಚು ಆನಂದ ಬೇಕು ಅಂತ ಹೇಳಿ ನಾವು ಮಾನವ ಕುಲಕ್ಕೇ ಗಂಡಾಂತರ ತರುವಂಥ ಕೆಲಸ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕೆ ಇದೊಂದನ್ನು ಆಂದೋಲನ ಮಾಡೋಣ. ಎಲ್ಲ ವರ್ಗದ ಜನ ಇದ್ರ ಕಡೆ ಬೆಳಕು ಚೆಲ್ಲಬೇಕು ಮತ್ತು ಸಹಾಯ ಮಾಡಬೇಕು. ಕಾರಣ ಮನುಕುಲ ಉಳ್ಕೋಬೇಕಾಗಿದೆ, ಮುಂದಿನ ಜನಾಂಗ ಉಳ್ಕೋಬೇಕಾಗಿದೆ, ಆ ಕೆಲಸ ನಾವು ಮಾಡಬೇಕಾಗಿದೆ. ಥ್ಯಾಂಕ್ ಯು.